ನಾ ಎಲ್ಲಿ ಹೋದ್ರೂ ಒಂದು ಮಾತನ್ನು ಹೇಳ್ತೀನಿ, ಕಾಯುತ್ತಾ ಕುಳಿತರೆ ಕೇಳಾಯ್ತಲ್ಲ ಎಲ್ಲರಿಗೂ, ಕಾಯುತ್ತಾ ಕುಳಿತರೆ ಒಳ್ಳೆಯ ದಿನಗಳು ಬರುತ್ತವೋ ಇಲ್ಲವೋ ನನಗೆ ಗೊತ್ತಿಲ್ಲ, ಕಾಯುತ್ತಾ ಕುಳಿತರೆ ಒಳ್ಳೆಯ ದಿನಗಳು ಬರುತ್ತವೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಕಷ್ಟಪಟ್ಟು ಓದುವವನಿಗೆ ಮತ್ತು ದುಡಿಯೋನಿಗೆ ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ, ಬಂದೇ ಬರುತ್ತವೆ. ಯಾವ ವ್ಯಕ್ತಿ ಕಷ್ಟಪಟ್ಟು ಓದ್ತಾನೋ ದುಡಿತಾನೋ ಸ್ವಲ್ಪ ಸಮಯ ಹೆಚ್ಚು ಹೋಗ್ಬೋದು, ಆದ್ರೆ ಅವಾಗ ಯಾವಾಗಿದ್ರೂ ಒಳ್ಳೆ ದಿನಗಳು ಬಂದೇ ಬರ್ತಾವ. ಅದಕ್ಕೆ ವಿದ್ಯಾರ್ಥಿಗಳೇ, ಎ ಬಿ ಪಿ ಅಂದ್ರೆ ಏನು, ಆಮೇಲೆ ವಿದ್ಯಾರ್ಥಿಗಳ ಸಂಘಟನೆ ಯಾವ ರೀತಿ ಇರ್ತದ, ಯಾವ ರೀತಿ ಸಹಕಾರವನ್ನು ನೀಡ್ತಾರೋ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದೇ ರೀತಿ ನಮ್ಮ ಮೂಡಲಿಗೆ ಎ ಬಿ ಪಿ ಕಾರ್ಯಕರ್ತರು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜವಾಗಲೂ ನಮಗೆ ಸ್ವತಂತ್ರ ಸಿಕ್ಕು 75 ವರ್ಷ ಆಯಿತು, ಈ ವರ್ಷ ಅತಿ ವಿಜೃಂಭಣೆ ಮಾಡಬೇಕಂತೇಳಿ ಅವ್ರು ವಿಚಾರ ಇತ್ತು ನನ್ನ ಮುಂದೆ ಹೇಳ್ಕೊಂಡಿದ್ರು. ಆದರೆ ಈ ಕೊರೋನಾ ಬಂದಿರುವುದರಿಂದ ಪ್ರಭಾತ್ ಫೇರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಈ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಈಗಾಗಲೇ ಮೇಡಮ್ ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳಿದರು, ಭಾಳ ಚೆನ್ನಾಗಿ ಹೇಳಿದರು. ಸ್ವಾಮಿ ವಿವೇಕಾನಂದರು 1863 ಆಗಿನ ಕಾಲ ಹೆಂಗಿತ್ತಪ್ಪ ಅಂದ್ರೆ, ನರರೂಪ ಬ್ರಿಟಿಷರು ನಮ್ಮ ಭಾರತವನ್ನು ಆಳುವಂಥ ಸಮಯ, ನಮ್ಮ ಭಾರತೀಯರ ಎದೆಯ ಮೇಲೆ ಬೂಟುಗಾಲಿಟ್ಟನ್ನು ನಡೆಸುವಂಥ ಒಂದು ಕರಾಳ ದಿನ, ಅಂಥ ಒಂದು ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತ ದೇಶದಲ್ಲಿ ಬೆಳೆದಿದ್ದು ನಿಜವಾಗಲೂ ಅದೊಂದು ಹೆಮ್ಮೆ ಪಡುವಂಥ ವಿಚಾರ. ಈಗ ನಮಗೆ ಸ್ವತಂತ್ರ ಸಿಕ್ಕದ, ನಾವು ಬೆಳಿಬೋದು ಬೇಕಾದಂಗೆ, ಆದರೂ ಬ್ರಿಟಿಷರ ಕಾಲಿನಾಗ ಅಂಥ ಒಂದು ಸಮಯದಲ್ಲಿ ಅವರು ಸ್ವಾಮಿ ವಿವೇಕಾನಂದರು ಬೆಳೆದಿದ್ದು ನಿಜವಾಗಲೂ ಒಂದು ವಿಶೇಷ ಅಂತ ಹೇಳ್ಬೋದು. ಆಮೇಲೆ ಸ್ವಾಮಿ ವಿವೇಕಾನಂದರು ವಿದ್ಯಾರ್ಥಿಗಳು ಗಮನಿಸ್ಬೇಕಿಲ್ಲಿ, ಸ್ವಾಮಿ ವಿವೇಕಾನಂದರು ಬದುಕಿದ ಎಷ್ಟು ದಿನಪ್ಪ ಅಂದ್ರೆ 39 ವರ್ಷ 5 ತಿಂಗಳು 20 ದಿನ ರೀ, 39 ವರ್ಷ 5 ತಿಂಗಳು 20 ದಿನದಾಗ ಅವ್ರ ಸಾಧನೆಯನ್ನ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಪರಿಚಯಿಸುವಾದಂಥವ್ರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಯಾಕಂದ್ರೆ ಆ ರೀತಿ ಅವರು ಜಗತ್ತಿಗೆ ಬೆಳಕಿಗೆ ಆಗಿ ಬರ್ಬೇಕಂದ್ರೆ ಅವರ ಶ್ರಮ ಎಷ್ಟೇ ಇತ್ತು ವಿಚಾರ ಮಾಡಬೇಕು, ಅವರ ಶ್ರಮವನ್ನು ವಿಚಾರ ಮಾಡಬೇಕು. ಅವರೊಂದು ಮಾತು ಹೇಳ್ತಾ ಇದ್ರು ಏನಂದ್ರೆ, ಒಂದು ಮಾತು, ಹೇ ಯುವಕರೇ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಎಂಥ ಮಾತ್ರೆ ಅದು, ಮನಸ್ಸಿಗೆ ನೋಡ್ರಿ ಎಷ್ಟು ವಿಚಾರ ಮಾಡುವಂಥ ಮಾತದ ಅದು, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನೀವು ಪ್ರತಿಯೊಂದು ಹೆಚ್ಚು ಹೆಚ್ಚಿಗೆ ನಾವು ನೆನಪಿಡುವಂಥ ಮಾತದು, ನಮ್ಮ ಗುರಿ ಮುಟ್ಟಬೇಕು. ನಾವು ಈ ವರ್ಷ ಕಾಲೇಜ್ ರಿಸಲ್ಟ್ ಇಷ್ಟು ಮಾಡಬೇಕು, ನಮ್ಮ ರಿಸಲ್ಟ್ ಇಷ್ಟು ಆಗಬೇಕು, ನಾವು ಇಂಥ ಹುದ್ದೆಗೆ ಹೋಗಬೇಕು, ನಿಲ್ಲದಿರಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಎಂಥ ಮಾತು. ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ರು ಅವರು, ಏನು ಹೇಳ್ತಾ ಇದ್ರಪ್ಪ ಅಂದ್ರೆ, ನನ್ನ ಕೈಯಲ್ಲಿ ಬಲಿಷ್ಠವಾದ 100 ಜನ ಯುವಕರನ್ನು ಕೊಡಿ, ನಾವು ಭಾರತವನ್ನು ನವ ಭಾರತವಾಗಿ ನಿರ್ಮಾಣ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಯಾಕೆ ಆ ಮಾತು ಹೇಳ್ತಾ ಇದ್ರಪ್ಪ ಅಂದ್ರೆ, ಇಂದಿನ ದೇಶ ಮುಂದೆ ಯಾರ ಕೈ ಐತಪ್ಪ ಅಂದ್ರೆ, ಈ ಇದ್ದಂಥ ಯುವಕರ ಕೈಯಾಗ, ಯುವಕರು ಮುಂದೆ ದೇಶವನ್ನು ಆಳುವಂಥವ್ರು, ಅವರು ಬಲಿಷ್ಠ ಆದ್ರಪ್ಪ ಅಂದ್ರೆ ಇಡೀ ದೇಶನ ನಮ್ದು ಬಲಿಷ್ಠ ಆಕತಿ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು. ಆದ್ರೆ ಎಲ್ಲ ವಿದ್ಯಾರ್ಥಿಗಳು ಬಿಸಿಲಾಕುತ್ತರಿ, ಹೆಚ್ಚಿಗೆ ಮಾತಾಡಿದ್ರಲ್ಲ, ಒಂದು 10 ನಿಮಿಷ ನನ್ನ ಭಾಷೆನ ಮುಗಿಸ್ತೀನಿ. ಈಗ ಚಾಲ ಆದ್ರೆ ನನ್ನ ಭಾಷೆ ಇರ್ಲಿ, ಸುಮ್ಮನೆ ಮೈಂಡ್ ಫ್ರೆಶ್ ಆಗತ್ತೆ ಹೇಳಿ ಅಷ್ಟೇ. ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿ ಅವ್ರದೊಂದು ಹುಚ್ಚಿತ್ರಿ, ಏನು ಹುಚ್ಚಿತ್ತು ಅಂದ್ರೆ ದೇವ್ರನ್ನ ಕಾಣ್ಬೇಕು ಅಂದಾಗ ಎಲ್ಲರೂ ಹೇಳ್ತಾ ಇದ್ರು, ದೇವ್ರ ಕಣ್ಣಿ ಕಾಣಿಸುದಿಲ್ಲ ಅಂತ ಅಂತಕ್ಕಂತ ಮಾತನ್ನು ಎಲ್ಲರೂ ಹೇಳ್ತಾ ಇದ್ರು. ಅವಾಗ ಒಬ್ರು ಗುರುಗಳನ್ನ ಭೇಟಿಯಾದಾಗ ಅವಾಗ ಅವ್ರ ಗುರುಗಳು ಹೇಳಿದ್ರು, ರಾಮಕೃಷ್ಣ ಪರಮಹಂಸ ಹತ್ತಿರ ನೀವು ಆದ್ರೆ ನಿನಗ ದೇವರನ್ನ ತೋರಿಸ್ತಾರು ಅಂದಾಗ ರಾಮಕೃಷ್ಣ ಪರಮಹಂಸರ ಹತ್ತಿರ ಸ್ವಾಮಿ ವಿವೇಕಾನಂದರು ಹೋಗ್ತಾರ. ಹೋದಾಗ ಅವರು ಪರಮಹಂಸರು ಹೇಳ್ತಾರೆ, ಏನ್ ಹೇಳ್ತಾರಪ್ಪ ಅಂದ್ರ, ನರೇಂದ್ರ ಇಷ್ಟು ದಿನ ಎಲ್ಲಿದ್ದೀಯಪ್ಪ, ನಿನ್ನ ಸಲುವಾಗಿ ನಾ ಹುಡುಕಾಡ್ತಿದ್ದೆ ಅಂತಕ್ಕಂತ ಮಾತನ್ನ ಅವರು ಸ್ವಾಮಿ ವಿವೇಕಾನಂದ ಅಂದ್ರೆ ನರೇಂದ್ರ ಅವ್ರಿಗೆ ಹೇಳ್ತಾರೆ. ಹೇಳಿದಾಗ ಅವ್ರು ನರೇಂದ್ರ ಅವ್ರು ವಿಚಿತ್ರ ಆಗ್ತದ, ಪರಮಹಂಸರು ಈ ರೀತಿ ಯಾಕೆ ಮಾತಾಡ್ತಾರ ನನ್ನ ಬಗ್ಗೆ ಅಂತ ಹೇಳ್ ಅಂದಾಗ ಅವ್ರ ಹತ್ರ ಶಿಷ್ಯನಾಗಿ ಕೆಲಸ ಮಾಡಕತ್ತಾರ. ಅವಾಗ ಪರಮಹಂಸ ಗುರುಗಳು ಹೇಳ್ತಾರ, ನಾ ದೇವ್ರ ನೋಡೇನಿ ನಿನ್ನ ಜೊತೆ, ಈಗ ನಾ ಹೆಂಗ್ ನಿನ್ನ ಜೊತೆ ಮಾತಾಡತಾನಿ, ನಾನು ಅವ್ರ ಜೊತೆ ಮಾತಾಡೇನಿ ಅಂತ ಅಂದಾಗ ಅವ್ರ ಸ್ವಾಮಿ ವಿವೇಕಾನಂದರು ಹೇಳ್ತಾರ, ನನಗೂ ದೇವರನ್ನ ತೋರಿಸ್ಬೇಕು ನೀವು ಅಂತೇಳಿ. ದೇವರನ್ನ ತೋರಿಸ್ಬೇಕು ಅಂದಾಗ ರಾಮಕೃಷ್ಣ ಪರಮಹಂಸ ಅವರು ತಮ್ಮ ಬಲಗಾಲನ್ನ ಸ್ವಾಮಿ ವಿವೇಕಾನಂದರ ಎದಿ ಮೇಲೆ ಇಡ್ತಾರ. ಇಟ್ಟಾಗ ಅವರಲ್ಲಿ ಏನೋ ಒಂದು ತರ ಅನುಭವ ಆಗ್ತದ, ಅನುಭವ ಆಗ್ತದ. ಅವಾಗ ಜಗತ್ತನ್ನ ಸಾಂದದ, ಜಗತ್ತನ್ನ ನಾನು ತಿರುಗಬಹುದು ಸುತ್ತಬಹುದು ಅಂತಕ್ಕಂಥ ವಿಚಾರ ಅಲ್ಲಿ ಸ್ವಾಮಿ ವಿವೇಕಾನಂದರು ಬರ್ತದ. ಭಾರತ ದೇಶವನ್ನು 2 ಬಾರಿ ಸುತ್ತಿದವರು ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಇಲ್ಲಿ ಒಂದು ಸಂದರ್ಭ, ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರು, ಸರ್ವ ಧರ್ಮ ನಡೆದಿತ್ತು ಶಿಕಾಗೋ ನಗರಿಗೆ, ಸ್ವಾಮಿ ವಿವೇಕಾನಂದರ ರಾಯಭಾರಿಯಾಗಿ ಹೋಗಿದ್ರು. ಅವ್ರು ಹೋಗ್ಬೇಕಾದ್ರೆ ಅಲ್ಲಿ ಎಷ್ಟೋ ಜನ ಕೀಳುಮಟ್ಟಾಗಿ ನೋಡ್ತಾ ಇದ್ರು ಅಂತಕ್ಕಂಥ ಮಾತನ್ನ ಹೇಳಿದ್ರು.
ಅವ್ರು ಮಾತನಾಡೋ ಮುಂದೆ ಅಲ್ಲಿ ಅವ್ರು ಹೆಂಗ್ ಮಾತಾಡ್ತಾರಪ್ಪ ಅಂದ್ರೆ ಕನ್ನಡದಾಗ ಹೆಂಗಸರಿ ಮತ್ತು ಗಂಡಸರಿ, ಹುಡುಗರಿ ಮತ್ತು ಹುಡುಗರಿ, ಈ ರೀತಿ ಅವ್ರ ಸ್ಟೈಲ್ ಇಂಗ್ಲೀಷ್ನಾಗ ಮಾತಾಡೋದು. ಅದನ್ನ ನನ್ನ ಸ್ವಾಮಿ ವಿವೇಕಾನಂದರು ಮಾತಾಡಿದ್ರು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಇನ್ ಅಮೇರಿಕಾ ಅಂದಾಗ ಎಲ್ಲರೂ ಬೆರಗಾಗಿ ಅವ್ರ ಭಾಷಣವನ್ನು ಕೇಳ್ತಾ ಇದ್ರು. ಅಲ್ಲಿ ಭಾಷಣ ಮಾಡ್ಬೇಕಾದ್ರೆ ಒಂದು ಸಂದರ್ಭ ಇತ್ರಿ, ಹೆಂಗಿತ್ತಂದ್ರೆ ಭಾಷಣ ಮಾಡೋರಿಗೆ ಎಲ್ಲರಿಗೂ 10-10 ನಿಮಿಷ ಟೈಮ್ ಇತ್ತು. 10 ನಿಮಿಷ ಟೈಮ್ ಆದ್ರೆ ಬೆಲ್ ಬರ್ಸೋರು ಇರ್ತಿದ್ರು, ಅವ್ರು ಬೆಲ್ ಬಡಿತಾ ಇದ್ರು, ಬೆಲ್ ಬಡದ ತಕ್ಷಣ ಅವ್ರ ಭಾಷಣ ನಿಲ್ಬೇಕ್ರಿ. ಹಂಗೆ ಭಾಷಣ ಮಾಡುವಂತ 10 ನಿಮಿಷ ಟೈಮ್ ಅನ್ನು ಕೊಟ್ಟಿದ್ರು. ಸ್ವಾಮಿ ವಿವೇಕಾನಂದರ ನಂಬರ್ ಬಂತು. ನಂಬರ್ ಬರ್ಕಿಂತ ಮುಂಚೆ ಒಂದು ಘಟನೆ ನಡೀತಲ್ಲಿ, ಏನ್ ಘಟನೆ ನಡೀತಪ್ಪ ಅಂದ್ರೆ ಎಲ್ಲಾ ದೇಶದ ಗ್ರಂಥಗಳನ್ನು ತಂದು ಅಲ್ಲಿ ಇಟ್ಟಿದ್ರು, ಎಲ್ಲಾ ದೇಶದ ತಮ್ಮ ತಮ್ಮ ಗ್ರಂಥಗಳನ್ನು ತಂದಿಟ್ಟಿದ್ರು. ನಮ್ಮ ಭಾರತ ದೇಶದಿಂದ ಭಗವದ್ಗೀತೆಯನ್ನ ಸ್ವಾಮಿ ವಿವೇಕಾನಂದರು ತಗೊಂಡಾದ್ರು, ತಗೊಂಡೋಗಿ ಅಲ್ಲಿ ಏನ್ ಗ್ರಂಥಗಳನ್ನ ಇಟ್ಟಿದ್ರು ಅದ್ರ ಮೇಲೆ ಸ್ವಾಮಿ ವಿವೇಕಾನಂದರು ನಮ್ಮ ಭಗವದ್ಗೀತೆಯನ್ನು ಇಟ್ರು. ಭಗವದ್ಗೀತೆಯನ್ನು ಇಟ್ರು, ಇಟ್ಟ ಹೋಗಿ ಅವರು ಸೇರಿ ಕೂತ್ರು. ಕೂತ್ಮೇಲೆ ಬೇರೆ ದೇಶದವ್ರು ಅಲ್ಲಿ ಅಮೆರಿಕದವ್ರು ಕೂತಿರ್ರಿ, ಅಮೆರಿಕದವ್ರು ಬಹಳ ಸಿಟ್ಟು ಬತ್ತು. ಏನ್ ಯಾಕೆ ಸಿಟ್ಟು ಬತ್ತಪ್ಪ ಅಂದ್ರೆ ಭಾರತ ಬಡ ರಾಷ್ಟ್ರ, ಬಡತನ ದೇಶ, ಅದು ನಮ್ಮ ದೇಶದ ಮೇಲೆ ಅವರು ಭಗವದ್ಗೀತೆ ತಿಳ್ಕೊಂಡು ಆ ಬುಕ್ ಅನ್ನು ಕೆಳಗಿಟ್ರು. ಆಮೇಲೆ ಬಾಜು ಜಪಾನ್ದವ್ರು ಕೂತಿರ್ರಿ, ಜಪಾನ್ದವ್ರಿಗೆ ಸಿಟ್ಟು ಬಂತು. ನಮ್ಮ ದೇಶ ಬುದ್ಧಿವಂತ ದೇಶ, ಭಾರತ ದೊಡ್ಡ ದೇಶ, ನಮ್ಮ ದೇಶ ಮೇಲೆ ಅವ್ರದಂತ ಅವ್ರು ಕೆಳಗಿಟ್ರಿ. ಎಲ್ಲಾರು ಇಡ್ತಾ ಇಡ್ತಾ ಎಲ್ಲಿ ಹೋಗಿಟ್ರು ಅಂದ್ರೆ ನಮ್ಮ ಭಗವದ್ಗೀತೆಯನ್ನ ಪೂರ್ತಿ ಕೆಳಗೆ ಹೋಗಿಟ್ರು, ಪೂರ್ತಿ ಕೆಳಗೆ ಹೋಗಿಟ್ರು. ಸ್ವಾಮಿ ವಿವೇಕಾನಂದರು ಕುತ್ಕೊಂಡು ನೋಡ್ತಾ ಇದ್ರು, ಯಾರಿಗೂ ಏನೂ ಅನ್ನಿಲ್ಲ, ಅವ್ರು ಕೂತ್ ನೋಡ್ತಾ ಇದ್ರು, ನೋಡ್ತಾ ಇದ್ರು. ಆಮೇಲೆ ಅವ್ರ ಭಾಷಣ ಬಂದಾಗ ಅವ್ರು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿ ಮಾತಾಡೋ ಮುಂದೆ ಒಂದು ಮಾತು ಹೇಳಿದ್ರು ಅವ್ರು, ಏನ್ ಹೇಳ್ರಪ್ಪ ಅಂದ್ರೆ ಈ ಜಗತ್ನಲ್ಲಿ ಇರ್ತಕ್ಕಂಥ ದೇಶಗಳು ಎಷ್ಟಿದಾವಲ್ಲ ಅವೆಲ್ಲ ನಮ್ಮ ಭಾರತ ದೇಶದ ಆಧಾರ ಮೇಲೆ ನಿಂತಾವ ಅಂದ್ರು. ಎಲ್ಲರೂ ಕಕ್ಕ ಬಿಕ್ಕಿಯಾಗಿ ನೋಡಕತ್ರ, ಅದೇನ್ ಬುಕ್ ಇಟ್ಕೊತಿದ್ದಿರಲ್ಲ ನಮ್ಮ ಭಗವದ್ಗೀತೆಯನ್ನ, ಎಲ್ಲರೂ ಕಕ್ಕ ಬಿಕ್ಕಿಯಾಗಿ ನೋಡಕತ್ರ, ಅದೇಂಗ ಅದೇಂಗ ಅನ್ನಕತ್ರ ಎಲ್ಲರೂ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಮ್ಮ ಭಾರತ ದೇಶ ಮನಸ್ಸು ಮಾಡಿದ್ರೆ ಜಗತ್ತಿನಲ್ಲಿರುವ ಎಲ್ಲ ದೇಶಗಳನ್ನ ಕೆಡುವ ಶಕ್ತಿ ಐತಿ, ಅದ್ ಹೆಂಗಪ್ಪ ಅನ್ನೋದು ನಾ ತೋರಿಸಿಕೊಡ್ತ ಅಂತೇಳಿ ನಮ್ಮ ಭಗವದ್ಗೀತೆಯನ್ನು ತೆಳಗಿಟ್ಟು ಜಗ್ಗಿಬಿಟ್ರು. ತೆಳಗಿದ್ರು ಮ್ಯಾರಿನ ಅವ್ರು ಏನಾದ್ರೂ ಎಲ್ಲ ಬಿದ್ದು ಬಿಟ್ಟು ಎಲ್ಲ ಕೆಳ ಬಿದ್ದಾಗ ಅವ್ರೇನು ಬುಕ್ ಒಬ್ಬರ ಮೇಲೆ ಒಬ್ಬರು ಇಟ್ಕೊತೋಗಿರಲ್ಲ, ಅವ್ರೆಲ್ಲರೂ ಸುಮ್ಮನೆ ಕೂತ್ರು. ಏನು ಮಾತಾಡ್ತಾರ್ರಿ, ಸುಮ್ಮನೆ ಕೂತ್ರು. ಅವಾಗ ಅವರು ಅವ್ರ ಭಾಷಣದಾಗ ಹೇಳಿದ್ರು, ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ಧರ್ಮ, ಯಾವುದೇ ಜಾತಿ ಏನೋ ಇರಲಿ, ಎಲ್ಲ ಹೇಳೋದು ಏನಪ್ಪ ಅಂದ್ರೆ ಕೊನೆಯದಾಗಿ ಒಂದೇ ಹೇಳ್ತದ, ದೇವ್ರೊಬ್ಬ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಟೈಮ್ದಾಗ ಭಾರತೀಯರು ಸನಾತನ ಧರ್ಮಕ್ಕೆ ಅಷ್ಟು ಬೆಲೆ ಇರಲಿಲ್ಲ ಪ್ರಪಂಚದಾಗ ಅಂತ ಇದ್ರು. ಸನಾತನ ಧರ್ಮ ಅಂದ್ರೆ ಮೂಢನಂಬಿಕೆ, ಭಾರತ ದೇಶದವರು ಕಲಿ ಪೂಜೆ ಮಾಡ್ತಾರು, ಆಮೇಲೆ ಗಿಡಕ್ಕೆ ಪೂಜೆ ಮಾಡ್ತಾರು ಅಂತಕ್ಕಂಥ ಭಾವನೆ ಇತ್ತು. ಅದನ್ನ ನಮ್ಮ ಭಾರತ ದೇಶದ ಧರ್ಮವನ್ನ ಜಗತ್ತಿಗೆ ತೋರಿಸಿದ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರು. ಅವ್ರ ಭಾಷಣದಲ್ಲಿ ವಿವರವಾಗಿ ಹೇಳಿದ್ರು. ಅವ್ರು ಮಾತಾಡ್ತಾ ಮಾತಾಡ್ತಾ ಎಷ್ಟು ಮಾತಾಡ್ರಿ ಅಂದ್ರೆ 1.5 ತಾಸು ಮಾತಾಡ್ರಿ, 1.5 ತಾಸು ಮಾತಾಡ್ರಿ. ಆ 10 ನಿಮಿಷ ಟೈಮ್ ಬೆಲ್ ಬಿಡ ಇದ್ರಲ್ಲೇ ಅವ್ನು ಟೈಮ್ 10 ನಿಮಿಷ ಆಗೈತೆ ಅನ್ನೋದೇ ಗೊತ್ತಿಲ್ಲ, 10 ನಿಮಿಷ ಆಗೈತೆ ಅನ್ನೋದೇ ಗೊತ್ತಿಲ್ಲ, 1.5 ತಾಸು ಮಾತಾಡಿದ್ರು. ಅವಾಗ ನೋಡ್ರಿ ಯಾವ ರೀತಿ ಅವ್ರ ಭಾಷಣ ಇರಬೇಕು, ಯಾವ ರೀತಿ ಭಾಷಣ ಕಲೆ ಇರಬೇಕು ಅಂತಕ್ಕಂಥದ್ ವಿಚಾರ ಮಾಡ್ರಿ. ಅಂತ ಒಬ್ಬ ಮಹಾನ್ ವ್ಯಕ್ತಿ ಅವರು, ನಮ್ಮ ಭಾರತದ ಕಲ್ಕತ್ತಾದಲ್ಲಿ ಜನಿಸಿದಂಥವ್ರು. ಅಂತ ಮಹಾ ವ್ಯಕ್ತಿಗಳು ಆ ದಿನಾಚರಣೆಯನ್ನ ಯುವಕರ ದಿನಾಚರಣೆಯಾಗಿ ಮಾಡಿದ್ದಾರೆ. ಈ ದಿನಾಚರಣೆಗೆ ABP ಕಾರ್ಯಕರ್ತರು ಒಳ್ಳೆ ವರ್ಷ ಪ್ರತಿ ವರ್ಷ ವಿಜೃಂಭಣೆಯಿಂದ ಪ್ರಭಾತ ಫೇರಿ ಮಾಡಿಕೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡ್ತಾ ಇದ್ರು. ಈ ವರ್ಷ ಅನಿವಾರ್ಯ ಕಾರಣ ಸಲುವಾಗಿ ಮಾಡಲಿಲ್ಲ, ಅದು ನಮ್ಮ ಸಾಯಿ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಆ ABP ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತಾ ಸಾಯಿ ಕಾಲೇಜಿನ ಎಲ್ಲ ಉಪನ್ಯಾಸಕರಿಗೂ ಹಾಗೂ ಅಧ್ಯಕ್ಷ ಮಂಡಳಿಗೂ, ಯಾಕಂದ್ರೆ ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನ ಯುವಕರಿಗೆ ಅವಶ್ಯವಾಗಿ ಯುವಕರಿಗೆ ಮುಟ್ಟಿಸುವಂತ ಕಾರ್ಯಕ್ರಮ ಇದು, ಯುವಕರಿಗೆ ಮುಟ್ಟಿಸುವಂತ ಕಾರ್ಯಕ್ರಮ. ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಈ ಸಂಸ್ಥೆಯಲ್ಲಿ ಇಟ್ಕೊಂಡಿದ್ದಾರೆ. ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ, ಸಾವಧಾನವಾಗಿ ಕೇಳಿದಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಂದನೆ ಹೇಳುತ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸುತ್ತೇನೆ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ಟಾದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು, ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕ್ ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ
ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.